ಕಳೆದ ಎರಡು ವಾರದಿಂದ ಸಿಲ್ಕಾನ್ ಸಿಟಿಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾಯಿತು. ವರುಣನ ಆರ್ಭಟ ಜೋರಾಗಿದೆ. ಇದೀಗ ಸೆಪ್ಟೆಂಬರ್ 7 ರವರೆಗೆ ಸಾಧಾರಣದಿಂದ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು ಮೂರು ದಿನವೂ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮಳೆ ಜೋರಾಗಿ ಸುರಿತಾಯಿತು. ನಾವು ರಾತ್ರಿ ಊಟ ಮಾಡಿ 7 ಗಂಟೆಗೆ ಮಲಗಿದ್ವು. ಭಯದಿಂದಲೇ ರಾತ್ರಿ ನಿದ್ದೆಗೆ ಜಾರಿದ್ವು. ಆದ್ರೆ ಆಚೆ ಹೋಗಿ ನೋಡೋಕೆ ಭಯ ಆಗ್ತಾ ಇತ್ತು. ನಂತರ ಮನೆಯೊಳಗೆ ನೀರು ಹರಿದು ಬಂದಿತ್ತು. ನಮ್ಮ ಜೀವನ ನೀರಿನಲ್ಲಿ ಕೊಚ್ಚಿ ಹೋಯಿತು ಅಂತ ಆತಂಕ ವ್ಯಕ್ತಪಡಿಸಿದ್ರು. ಬಿಬಿಎಂಪಿ ಕಾರ್ಮಿಕ ನಾಗಪ್ಪ ತನ್ನ ನೋವನ್ನ ತೋಡಿಕೊಂಡ್ರು. ಉಂಡು ಊಟ ಮಾಡಿ ಮುಳುಕಿಡಿದ್ವಿ ಮೇಡಮ್. ರಾತ್ರಿ 11 ಗಂಟೆ ಮೇಲೆ ನಮ್ಮ ನಿದ್ದೆ ಹೋದ್ಮೇಲೆ ಮೇಡಮ್ ನೀರೆಲ್ಲ ಫುಲ್ಲು ಬಂದು ಫುಲ್ಲು ನೀರಾಗ್ಬಿಡಿದ್ ಮೇಡಮ್. ಆಮೇಲೆ ಎದ್ದು ನೋಡಿದ್ವಿ ಫುಲ್ಲು ನೀರಿದೆ. ಮಕ್ಕಳ ಎತ್ತಿ ಬರ್ಬೇಕಾದ್ರೆ ಗಾಸ್ ತುಳಿದು ಮಕ್ಕಳ ಎತ್ತಿಕೊಂಡು ಬಿದ್ದಿದ್ದೇವೆ ನೀರಲ್ಲಿ. ಆಮೇಲೆ ಎಲ್ಲರೂ ಬಂದು ನಮ್ಮವರೆಲ್ಲರೂ ಬಂದು ಕರ್ಕೊಂಡು ಹುಡುಗರನ್ನ ಕರ್ಕೊಂಡು ಗಡ್ಡೆ ಮೇಲೆ ಫುಲ್ಲು ನೀರು. ಎಂದೆಂದೂ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ. ಈ ಮಳೆಯಿಂದ ಮನೆ ಮಠ ಎಲ್ಲ ಕಳ್ಕೊಂಡು ಕಂಗಾಲಾಗಿದ್ದೇವೆ. ಮಕ್ಕಳ ಪಾಡಂತೂ ಕೇಳೋದೇ ಬೇಡ. ನೀರಿನಲ್ಲಿ ಓಡಾಡ್ತಾ ಇದ್ದಾರೆ. ಇದರಿಂದ ಭಯ ಶುರುವಾಗಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡ್ರು ಬಿಬಿಎಂಪಿ ಪೌರ ಕಾರ್ಮಿಕರು. ನೋಡಿದ್ರಲ್ಲ ವೀಕ್ಷಕರೇ, ಬಿಬಿಎಂಪಿ ಕಾರ್ಮಿಕರ ಪರಿಸ್ಥಿತಿ ಯಾವ ಮಟ್ಟವನ್ನ ತಲುಪಿದೆ ಅಂತ. ಈ ಪರಿಸ್ಥಿತಿ ನೋಡಿ ಹಲವಾರು ಜನರ ಪ್ರಶ್ನೆ ಒಂದೇ, ಬೆಂಗಳೂರಿನ ಅಭಿವೃದ್ಧಿ ಇದೇನಾ ಅಂತ. ಮುಂದೆ ಸರ್ಕಾರ ಈ ಕುರಿತಾಗಿ ಏನು ಕ್ರಮ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಮೇಡಮ್, ನಮ್ದು ಒಂದು ಪಾರ್ಟಿ ನೋಡಿ ಮೇಡಮ್, ಹೊರತೂರು ವಾರ್ಡು. ಆದರೆ ನಾವು ಮುನಾಪುರದಲ್ಲಿ ಇದ್ದೀವಿ. ನೈಟು 7 ಗಂಟೆಗೆ ಊಟ ಮಾಡಿಬಿಟ್ಟು ಮಲ್ಕೊಂಡಿದ್ದೀವಿ. ಆದರೆ 11 ಗಂಟೆಗೆ ನೀರು ಬಂದಿದೆ ಮೇಡಮ್. ಅವಾಗೆ ಎಲ್ಲ ಮಕ್ಕಳು ಮರಿನ ಕರ್ಕೊಂಡ್ಬಿಟ್ಟು ಎಲ್ಲ ಗಡ್ಡೆ ಮೇಲೆ ಬಂದುಬಿಟ್ಟು ಹಂಗೆ ಮಳೆನಾಗ ಕುತ್ಕೊಂಡಿದ್ದೀವಿ ಮೇಡಮ್. ಕುತ್ಕೊಂಡ್ಮೇಲೆ ಮತ್ತೆ ಮಳೆ ನಿಂತ್ಕೊಂಡು ಮೇಡಮ್ ಮತ್ತೆ ಸ್ಟಾರ್ಟ್ ಆಯಿತು. ಆಮೇಲೆ ಒಂದು ತೊಡ್ಕೊಂಡು ತೊಗೊಂಡು ಓದ್ಕೊಂಡು ಹಂಗೆ ಮಲ್ಕೊಂಡಿದ್ದೀನಿ. ಇಷ್ಟು ಇದು ಆಯ್ತು ಮೇಡಮ್. ಇನ್ನೊಂದು ಸಲ ಎಲ್ಲಿ ಏನಾಗಿಲ್ಲ ಮೇಡಮ್. ಏನೋ ಎಲ್ಲ ಹೋಗಿದೆ ಮೇಡಮ್. ಆಮೇಲೆ ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅದರಲ್ಲೇ ಈಜ್ ಆಗ್ತಾ ಇದ್ರು. ನೈಟಲ್ಲಿ ಹಂಗೆ ಹೋಗ್ಬಿಟ್ಟು ಎತ್ಕೊಂಡ್ಬಂದು ನಾವು ಅಲ್ಲೇ ಇದು ಮಾಡಿದ್ವಿ. ಆದ ಕಾರಣ ಮತ್ತೆ ಯಾವಾಗೂ ನೀರು ಬಂದಿಲ್ಲ ಮೇಡಮ್. ಇದೇ ಟೈಮ್ ಈ ಥರ ಆಗಿದೆ ಮೇಡಮ್. ಏನು ಕೆಲಸ ಮಾಡ್ತೀರಾ? ನಾವು ಬಿಬಿಎಂಪಿಯಲ್ಲಿ ಹೋರ ಕಾರ್ಮಿಕರು ಮೇಡಮ್. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾವು 2002 ಇದ್ದೀವಿ. ಯಾವ್ರು ನಿಮ್ದು? ನಮ್ದು ಬಳ್ಳಾರಿ. ಬಳ್ಳಾರಿ ಮೇಡಮ್. ಬಳ್ಳಾರಿ ಪಕ್ಕದಲ್ಲಿ ಹೆಚ್ಚು ಸಾಳೆ ಅಂತ ಮೇಡಮ್. ಸೆಕ್ಯುಲರ್ ಟಿವಿ, ಇದು ಜಾತ್ಯಾತೀತತೆಯ ಪ್ರತಿಬಿಂಬ. ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.